ನಾಣಿ ಅವರೇ. ಮೇಡಮ್, ನೀವು ಕೆಳಗಡೆ ಹೋಗಿ, ನನ್ನ ಪವರ್ ಆಫ್ ಅಟಾರ್ನಿ ಪೇಪರ್ಸ್ ಇದೆಯೋ ಇಲ್ವೋ ನೋಡ್ಕೊಂಡು ಬರ್ತೀನಿ. ಸರಿ ಮೇಡಮ್. ಪ್ರಾಪ್ತಿ ಅವಳಿಗಿದೆ ಅಂತ ಆಯ್ತು, ನಮ್ಗೇನು ಪ್ರಯೋಜನ ಇಲ್ಲ. ಏನ್ ಮಾಡ್ತಿದ್ಯಾ ಗಂಗಾ? ಪವರ್ ಆಫ್ ಅಟಾರ್ನಿ ಪೇಪರ್ಸ್ ನ ಸರಿಯಾಗಿ ಇಡ್ತಿದ್ದೀನಿ ರೀ. ಆಗಿಂದ ಹುಡುಕ್ತಿದ್ದೆ, ಈಗ ಸಿಕ್ಕಿದೆ ನೋಡು. ಯಾವಾಗಿಂದ ಹುಡ್ಕೋದೇನು, ನಾನು ಈಗ ತಾನೇ ಬಂದಿದ್ದು. ಈಗ ಬರೋದಂದ್ರೇನು? ಬೆಳಗಿಂದ ನನ್ ಜೊತೆನೆ ಇದ್ದಲ್ಲ. ನಿಮ್ ಜೊತೆ ಇದ್ದಿದ್ದು ನಾನಲ್ಲ. ಚಂದ್ರಿಕಾ, ಇವಳು ನಿತ್ಯ ಬಂದಿದ್ ವಿಷಯ ಹೇಳ್ಬಿಡ್ತಾಳೇನೋ. ಹಾಗೆ ಏನಾದ್ರೂ ಆದ್ರೆ ನಾವು ಮೂರ್ ಜನ ಮುಳುಗು ಹೋಗ್ತೀವಿ. ಮತ್ತೆ ನನ್ ಜೊತೆ ಇದ್ದಿದ್ಯಾರು? ರೂಪ ಮೇಡಮ್ ಮಗಳು. ಹೇಳ್ಬಿಟ್ಲು ಚಂದ್ರಿಕಾ, ನಮ್ ಕತೆ ಮುಗೀತು. ಆಂಟಿ ಮಗಳ? ಹೌದು, ನಿಮ್ ಆಂಟಿ ಮಗಳೆ. ಅಂದ್ರೆ ನೀನಲ್ವಾ? ನೀವು ದೊಡ್ಡ ಬುದ್ಧಿವಂತರು ಅಂದ್ಕೊಂಡಿದ್ದೆ ಅಲ್ವಾ. ಮತ್ತೇನು, ರೂಪಾ ಮೇಡಮ್ ನಿಮ್ ಆಂಟಿ ಆದ್ರೆ ಅವ್ರ ಮಗಳು ಯಾರು? ಯಾರು? ಮಹಾನುಭಾವ ನಾನೇ, ಮರ್ತ್ ಬಿಟ್ರಾ? ನಾನು ಅವರಿಗೆ ದತ್ತಪುತ್ರಿ ತಾನೇ. ಇಲ್ಲಿ ತನಕ ನನ್ ಜೊತೆ ಇದ್ದಿದ್ದು ನಮ್ಮ ಆಂಟಿ ಮಗಳಾದ್ರೆ ಈಗ ನನ್ ಜೊತೆ ಇರೋದ್ ಯಾರು? ನಿಮ್ ಹೆಂಡತಿ ಗಂಗಾ ನಾನು. ಆಂಟಿ ಮಗಳಿಗೂ ನನ್ನ ಹೆಂಡತಿಗೂ ವ್ಯತ್ಯಾಸ ಏನು? ಯಾಕೆ ನಿಮಗ್ ಗೊತ್ತಾಗ್ಲಿಲ್ವಾ? ಇಲ್ಲ, ನೀನ್ ಹೇಳು. ಆಂಟಿ ಮಗಳು ಆಂಟಿಗ್ ಮಾತ್ರ ಮಗಳು, ನಿಮ್ ಹೆಂಡತಿ ಅಲ್ಲ. ಗಂಗಾ ಅಂದ್ರೆ ನಿಮ್ ಹೆಂಡತಿ, ನೀವು ಗಂಗಾಗೆ ಸ್ವಂತ. ಅರ್ಥ ಆಗ್ಲಿಲ್ಲ. ನನಗ್ ಮಾತ್ರ ನೀವು ಸ್ವಂತ ಅಂದಿದ್ದು ಯಾಕೆ? ಯಾರಾದ್ರೂ ಸೌತಿ ಬರ್ತಾಳ ಏನು? ನಾನ್ ಬರೋದಕ್ ಬಿಡ್ತೀನ, ಬಂದ್ರೆ ನೀವು ಒಪ್ಕೋತೀರಾ? ಹೇಳ್ರಿ, ನಿನಗೇನನ್ಸುತ್ತೆ? ನಿಮ್ ಮನ್ಸಲ್ಲಿ ಏನಿದ್ಯೋ ನನಗೆ ಗೊತ್ತಾಗತ್ತೆ. ನನ್ನ ಮನಸ್ಸಲ್ಲಿರೋ ನಿನಗೆ ನನ್ನ ಮನಸ್ಸು ತುಂಬಾ ನೀನೇ ಇದೆಯಾ ಅಂತ ಗೊತ್ತಿಲ್ವಾ? ಏಯ್, ಏನ್ ಮಾಡ್ತಿದ್ಯಾ? ನಿಮ್ ಮೇಲೆ ಬೇರೆ ನರಳು ಬಿದ್ರು ನಾನು ಸಹಿಸಲ್ಲ. ಏನು, ಊರಿನಾ ಇಲ್ಲ ಜಲಸ? ಇಲ್ಲ, ನೀನ್ ನನಗ್ ಮಾತ್ರ ಅನ್ನೋ ಸ್ವಾರ್ಥ. ದಟ್ ಹುಡ್ಗಿ, ಅದನ್ನ ಸ್ವಾರ್ಥ ಅನ್ನಲ್ಲ, ಪ್ರೀತಿ ಅಂತಾರೆ. ನನ್ನೊಳಗಡೆ ನಿನಗ್ ಬಿಟ್ರೆ ನನಗೆ ಜಾಗ ಇಲ್ಲ. ನೀನ್ ಅದನ್ನ ಸ್ವಾರ್ಥ ಅನ್ಕೊಂಡ್ರೆ ನಾನ್ ನಿನಗಿಂತ ಸ್ವಾರ್ಥಿನೇ. ನನ್ನ ಹಾಗೆ ಅದು ಪ್ರೀತಿ ಅನ್ಕೊಂಡ್ರೆ ನನಗಿಂತ ನೀನು ದೊಡ್ಡ ಪ್ರೇಮಿನೇ. ಅರ್ಥ ಆಯ್ತಾ? ಒಂದ್ಸಲ ನನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಳ್ಳಿ, ಆಗ ಅರ್ಥ ಆಗತ್ತಾ? ಒಬ್ಬರ ಹೃದಯದ ಬಗ್ಗೆ ಮತ್ತೊಬ್ಬರ ಹೃದಯಕ್ಕೆ ತಿಳಿಬೇಕು ಅಂದ್ರೆ ಆ ಎರಡು ಹೃದಯನು ಹತ್ರ ಆಗ್ಬೇಕಲ್ವಾ? ನೀವು ನನ್ ಸ್ವಂತ, ನನಗ್ ಮಾತ್ರ ಸ್ವಂತ. ರೂಪಾ, ನಿಂತ್ಕೊಂಡೇ ಇದೆಯಲ್ಲಮ್ಮ, ಬಾ ಕೂತ್ಕೋ. ಪರವಾಗಿಲ್ಲ ಅಜ್ಜಿ, ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಈಗ್ಲೇ ಹೋಗ್ತಿದ್ದೀರಾ ಅದ್ಗೆ? ಹೇಗೂ ಬಂದಿದ್ದೀರಲ್ಲ, ಒಂದೆರಡು ದಿನ ಇದ್ದು ಹೋಗಿ. ಹೌದಮ್ಮ,
ಎಲ್ಲ ಒಂದೇ ಕಡೆ ಇದ್ರೆ ಸಂತೋಷವಾಗಿರ್ಬೋದು. ನಂಗೂ ಇರ್ಬೇಕು ಅಂತಾನೆ ಇಷ್ಟ, ಆದ್ರೆ ಆಫೀಸ್ ಕೆಲಸ ಸ್ವಲ್ಪ ಜಾಸ್ತಿ ಇದೆ. ಅದ್ ಯಾವತ್ತೂ ಇರೋದೇ ಅಲ್ವಾ ಅತ್ಗೆ. ಗಂಗಾ ಜೊತೆ ಒಂದೆರಡು ದಿನ ಖುಷಿಯಾಗಿರಿ. ಹೋಗ್ಲಿ ಬಿಡಿ ಅತ್ತೆ, ಅವ್ರು ಬಂದ್ ಕೆಲ್ಸ ಮುಗೀತಲ್ಲ. ಬಂದಿರೋ ಕೆಲ್ಸ ಅಂದ್ರೆ ಏನು ಗಂಗಾ? ಅದೇ ರೀ, ನನ್ನ ನೋಡೋದು, ನನ್ನ ಹತ್ರ ಮಾತಾಡೋದು, ಇದೆಲ್ಲ ಆಯ್ತಲ್ಲ. ಅವ್ರಿಗೀಗ ತೃಪ್ತಿ ಆಗಿರುತ್ತೆ. ತೃಪ್ತಿ ಹೆಚ್ಚಾದ್ರೆ ಮತ್ತೆ ಸಾಕು ಅನ್ಸತ್ತೆ. ಅದೇನಮ್ಮ, ಎಲ್ರು ಒಟ್ಟಿಗೆ ಇದ್ರೆ ಸಂತೋಷ, ಅದ್ ಯಾವತ್ತು ಸಾಕು ಅನ್ಸಲ್ಲ. ಎಷ್ಟೇ ಇದ್ರು ಆ ಆಸೆಗೆ ಕೊನೆನೆ ಇಲ್ಲ. ಆದ್ರೆ ಇವ್ರ ಆಸೆ ಬೇರೆ ಅಜ್ಜಿ. ನಿಮ್ಮೆಲ್ಲರ ಜೊತೆ ಇರೋದಕ್ಕಿಂತ ನನ್ನ ಒಬ್ಳ ಹತ್ರ ಮಾತಾಡೋದು ಅಂದ್ರೆ ಅಮ್ಮಂಗೆ ತುಂಬಾ ಸಂತೋಷ ಅಲ್ವೇನಮ್ಮ? ಅಂದ್ರೆ ಅದು ನನ್ನಮ್ಮ ನಾನು ಸ್ವಲ್ಪ ಹೊತ್ತು ಮಾತಾಡ್ತೀವಿ, ನೀವೆಲ್ಲ ಹೋಗಿ ಅಜ್ಜಿ. ಆಂಟಿ, ಇವಳೀಗ ನಿಮ್ ಡಾಟರ್, ನೀವು ಖುಷಿಯಾಗಿ ಮಾತಾಡ್ಕೊಳ್ಳಿ. ಚಿಕ್ಕಮ್ಮ ಚಿಕ್ಕಪ್ಪ ನೀವಿರ್ಬೋದು. ಎಲ್ಲ ಹೊರಟೋದ್ರು ನಾವು ಮಾತ್ರ ಯಾಕಮ್ಮ? ಅಂದ್ರೆ ನಿಮಗ್ ಗೊತ್ತಿಲ್ದೇ ಇರೋದೇನು ನಾ ಮಾತಾಡಲ್ವಲ್ಲ. ಚೆನ್ನಾಗಾಯ್ತು, ನಮ್ಗೇನು ಗೊತ್ತಿಲ್ಲ, ಇದ್ರಲ್ಲಿ ನಮ್ಮನ್ನ ಇನ್ವಾಲ್ವ್ ಮಾಡ್ಬೇಡ. ನಡಿ ನಡಿ ನಡಿ. ಹ್ಯಾಪಿನ ಮೇಡಮ್. ಸಾರಿ, ಸಂತೋಷನಾ ಅಮ್ಮ? ಆನಂದ ಆಯ್ತಾ? ನಿನ್ನ ನೋಡೋದು ನಂಗೆ ಯಾವತ್ತೂ ಆನಂದನೆ ಗಂಗಾ. ನಿನ್ ಜೊತೆ ಸಮಯ ಕಳೆಯೋದಕ್ಕೆ ತುಂಬಾ ಸಂತೋಷ. ಅದೆಲ್ಲ ಬಿಡಿ, ನಿಜವಾದ ಮಾತು ಹೇಳಿ. ನನ್ ಮನ್ಸಿನ ಮಾತು ಹೇಳಿದೀನಿ. ನಿಮ್ಗೆ ಮನ್ಸೇ ಇಲ್ದಿದ್ಮೇಲೆ ಇಲ್ದಿರೋ ಮನ್ಸಿಂದ ಮತ್ತೆ ಮಾತೆಲ್ಲಿಂದ ಬಂತು? ಹೊಸ್ತ ಕಲ್ತಿದ್ದ ಇಲ್ಲ ಅಂಗಡಿಲಿ ಕೊಂಡ್ಕೊಂಡ್ರ? ಗಂಗಾ, ನನಗೆಲ್ಲ ಗೊತ್ತು, ನನ್ನಿಂದ ಮುಚ್ಚಿಡೋದಕ್ಕಾಗಲ್ಲ. ಇಲ್ಲಿವರೆಗೂ ತಾಯಿ ಮಗಳು ಆಡಿರೋ ನಾಟಕ ನನಗ್ ಗೊತ್ತು. ನಮ್ಮಮ್ಮನ್ನ ಹೆದರಿಸಿ ಫೋರ್ಸ್ ಮಾಡಿ ನನ್ನ ಅವಳ ಜೊತೆ ಗುಡಿಗೆ ಹೋಗೋ ಹಾಗೆ ಮಾಡಿದ್ರಿ. ನನ್ನ ಹಾಗೆ ನಿಮ್ ಮಗಳು ಈ ಮನೆಗೆ ಬಂದು ಇಲ್ಲಿವರೆಗೂ ಇಲ್ಲೇ ಇದ್ಲು. ನನ್ ಬಂದಿದ್ನ ನೋಡಿ ಕಳ್ಳಿ ಹಾಗೆ ಓಡ್ ಹೋದ್ಲು. ಅಷ್ಟು ಶಾಕ್ ಆಗೋ ಅಗತ್ಯ ಇಲ್ಲಮ್ಮ, ನಾನೇನು ಅಷ್ಟು ಬುದ್ಧಿ ಇಲ್ದಿರೋಳೇನಲ್ಲ. ಹೌದು, ಅವಳು ಹೋಗಾಯ್ತು, ನೀವ್ಯಾಕೆ ಹೋಗ್ಲಿಲ್ಲ? ಓ, ಇದೆಲ್ಲ ನಿತ್ಯ ಮಾಡಿದ್ದು ನಂಗೇನು ಗೊತ್ತಿಲ್ಲ ಅಂತ ನನ್ನ ನಂಬಿಸೋದಿಕ್ಕ? ಅದೇನ ಮುಗಿತಮ್ಮ, ನಿಮ್ಮನ್ನ ನಿಮ್ ಮಗಳನ್ನ ನಂಬೋ ಪರಿಸ್ಥಿತಿ ಯಾವತ್ತೂ ಮುಗೀತು. ಅಷ್ಟಕ್ಕೂ ನಿಮ್ಮಿಬ್ರು ಪ್ಲಾನ್ ಏನಮ್ಮ? ನನ್ನ ಸೈಡ್ ಮಾಡಿ ನಿಮ್ ಮಗಳ ಜೊತೆ ಈ ಮನೇಲಿ ಇರ್ಬೇಕು ಅಂತನಾ? ನನ್ನ ಅವರನ್ನ ದೂರ ಮಾಡೋದಾ? ನನ್ನ ಶಾಶ್ವತವಾಗಿ ಕಳಿಸ್ಬೇಕು ಅಂತನಾ? ಇಲ್ಲ ಒಂದೇ ಸಲ ಮುಗಿಸೋದಾ? ಗಂಗಾ, ಅಮ್ಮ ಏನ್ ನಟಿಸ್ತೀರಮ್ಮ? ಆದ್ರೆ ಮಾತ್ರ ಅದ್ರಲ್ಲಿ ನಿಜ ಇಲ್ಲ, ಸುಮ್ನೆ ಹೇಳ್ತಿದ್ದೀರಾ, ಗೊತ್ತಾಗ್ತಾ ಇದೆ. ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಅವರು ನನ್ ಸ್ವಂತ, ಈ ಮನೆ ನಂದು, ಈ ಮನೆಯವರು ನನ್ನವರು ಅಂತ ನಾನು ಅಂದ್ಕೊಳ್ತಿರೋ ತನಕ ನಿಮ್ಮ ಆಟ ನಡೀತಿತ್ತು. ಈಗ ಅಂದ್ಕೊಂಡಿದ್ದೀನಿ, ಇನ್ ಮುಂದೆ ನಿಮ್ಮ ಆಟ ಏನೂ ನಡೆಯಲ್ಲ, ನಾನು ಅವರು ಬೇರೆ ಆಗಲ್ಲ. ನೀವೆಷ್ಟು ಪ್ರಯತ್ನ ಮಾಡಿದ್ರು ಗೆಲುವು ನಂದು, ಸೋಲು ನಿಮ್ದು. ಹೋಗಿ, ಮತ್ತೆ ಬರಬೇಡಿ. ನಾನ್ ಯಾಕೆ ಬಂದಿದ್ದೆ, ಯಾಕೆ ಹೋಗ್ತಾ ಇದ್ದೀನಿ ಅಂತ ನನಗ್ ಗೊತ್ತು, ಆ ದೇವ್ರಿಗ್ ಗೊತ್ತು. ಗಂಗಾ, ನಿಂಗ್ ಅರ್ಥ ಆಗದೇ ಇದ್ರು ಕೂಡ ನಿನ್ ತಾಯಿಯಾಗಿ ನಾನ್ ಬೇಡ್ಕೊಳ್ಳೋದು ನಿಂಗ್ ಒಳ್ಳೇದು ಮಾತ್ರನೇ.
ನಿನ್ನನ್ನು ಯಾವುದಕ್ಕೂ ದೂರ ಮಾಡ್ತಾ ಇಲ್ಲ. ನನಗೆ ನಿನ್ನ ಹತ್ರ ಆಗಲಿ ಅಂತ ಮಾತ್ರನೇ ಆಸೆ ಪಡ್ತಾ ಇದ್ದೀನಿ. ಆ ಕ್ಷಣಕ್ಕೋಸ್ಕರನೇ ನಾನು ಯಾವತ್ತೂ ಕಾಯ್ತಾ ಇರ್ತೀನಿ. ಇದು ಪ್ಲಾನೇ ಅಂತೀರಾ? ಖಂಡಿತ ಇದು ಆ ತಾಯಿ ಮಗಳು ಪ್ಲಾನೇ ನಾಣಿ ಅವ್ರೆ. ನನಗೆ ಯಾಕೋ ರೂಪಾ ಮೇಡಮ್ನ ನೋಡಿದ್ರೆ ಆಗ ಅನಿಸ್ತಿಲ್ಲ ಮೇಡಮ್, ಅವರು ಜೆನ್ಯೂನ್ ಆಗಿ ಇದಾರೆ ಅನಿಸ್ತಾ ಇದೆ. ಅದೇ ಅವ್ರ ಟ್ಯಾಲೆಂಟ್ ನಾಣಿ ಅವ್ರೆ, ಅವರು ಮಹಾನಟಿ. ತನ್ನ ನಟನೆಯಿಂದ ಯಾರನ್ನಾದ್ರೂ ಮೋಸ ಮಾಡ್ತಾರೆ. ಆದ್ರೆ ನಾನು ಮೋಸ ಹೋಗಲ್ಲ, ಅವ್ರ ಗೊಟ್ಟೆಲ್ಲ ಹೊರಗೆ ತರ್ತೀನಿ. ನಿತ್ಯ ಆ ಮನೆಯಿಂದ ಈ ಮನೆ ತನಕ ಬಂದ್ಲು ಅಂದ್ರೆ ಅವಳಿಗೆ ಭಯ ಶುರುವಾಗಿದೆ. ಆ ಭಯನ ಇನ್ನೂ ಜಾಸ್ತಿ ಮಾಡ್ತೀನಿ. ನಾನ್ ಬದುಕಿದ್ದೀನಿ ಅಂತ ನಿತ್ಯನೇ ಗಟ್ಟಿಯಾಗಿ ಕೂಗಿ ಹೊರಗೆ ಹಾಕೋ ಹಾಗೆ ಮಾಡ್ತೀನಿ. ಆ ದಿನ ತುಂಬಾ ದೂರ ಇಲ್ಲ ಅಂತ ಇವತ್ ಗೊತ್ತಾಯ್ತು. ಅವ್ರು ಮಾಡಿರೋ ಪ್ಲಾನಲ್ಲೇ ಅವರೇ ಸೋತ್ ಹೋಗಿ ನನಗೆ ಗೆಲುವನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಮುಂದೆ ಏನ್ ಮಾಡ್ತಾರೋ ನೋಡೋಣ. ಲಗ್ನಾಧಿಪತಿ ಬುಧ ಶನಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ರಾಹು ಕೇತು. ಏನಯ್ಯನಾಣಿ, ಅಕೌಂಟ್ ಬುಕ್ ಪಕ್ಕಕ್ಕಿಟ್ಟು ದೊಡ್ಡ ಜಾತಕ ರತ್ನ ಅನ್ನೋ ಹಾಗೆ ಪಂಚಾಂಗ ನೋಡ್ತಿದ್ಯಾ ಸರ್? ನಮಗೆ ಈ ಪಂಚಾಂಗ ನೋಡೋದ್ರಲ್ಲೂ ಎಕ್ಸ್ಪೀರಿಯನ್ಸ್ ಇದೆ. ಸಾಕ್ ಸಾಕಯ್ಯ, ನನ್ ಕೈಲಿ ಪೌಡರ್ ಡಬ್ಬೆ ಇದೆ ಅಂತ ಕಿವಿಲಿ ಫ್ಲವರ್ ಇದೆ ಅನ್ಕೊಂಡ್ಯಾ? ಎರಡಕ್ಕೂ ಹೆಚ್ಚು ವ್ಯತ್ಯಾಸ ಏನಿಲ್ಲ. ಏನು ಸರ್, ಒಂದ್ಸಲ ನಿಮ್ ಕೈ ತೋರಿಸಿ ನಿಮ್ ಜಾತಕ ಹೇಳ್ತೀನಿ. ಹೇಳು. ಸದ್ಯಕ್ಕೆ ಶನಿರಾಯ ನಿಮ್ಮ ಸುತ್ತಮುತ್ತ ವೈಫೈ ತರ ತಿರುಗ್ತಾ ಇದ್ದಾನೆ. ಹಲೋ, ಸ್ವಲ್ಪ ಹೊತ್ತಲ್ಲೇ ನಿಮ್ ತಲೆ ಮೇಲೆ ಬೊಬ್ಬೆ ಬರೋದು ಗ್ಯಾರಂಟಿ. ಸೋಮ್ನೀರಯ್ಯ, ನೀನೋ ನಿನ್ ಜಾತಕನೋ, ನನ್ ಕಣ್ಣೇನಾದ್ರೂ ನೆತ್ತಿ ಮೇಲಿದ್ಯಾ ತಲೆ ಬೊಬ್ಬೆ ಬರಕ್ಕೆ? ಜಾತಕದ ಫಲ. ನಾಣಿ, ನಿಂದು ಬಾಯ ಇಲ್ಲ ಇನ್ನೇನಾದ್ರೂ ನೀನ್ ಹೇಳಿದ್ದು ಹಾಗೆ ನಡೀತಿದ್ಯಲ್ಲ. ಹೇಳಿದ್ದು ನಾನಲ್ಲ ಸರ್, ಜಾತಕ. ಓ, ಹಾಗಾದ್ರೆ ನನಗೂ ಹೇಳು. ಹೇಳಿದ್ದು ಹೇಳಿದ ಹಾಗೆ ನಡೀಲಿಲ್ಲ ಅಂತ ಅನ್ಕೋ, ಅವಾಗಿದೆ ನಿನಗೆ. ಎಲ್ಲಿ ನಿಮ್ ಕೈ ತೋರಿಸಿ. ಹ್ಮ್, ಈ ಪೂರ್ವ ರೇಖೆ ಉತ್ತರ ರೇಖೆ ಜೊತೆ ಸೇರೋಗಿದೆ. ಇಲ್ಲಿ ಈ ದಕ್ಷಿಣ ರೇಖೆ ಆಗ್ನೇಯ ರೇಖೆ ಕಡೆ ಆಸೆಯಿಂದ ನೋಡ್ತಿದೆ. ಅಂದ್ರೆ ಅದ್ರ ಅರ್ಥ ಜಾತಕ ಹೇಳು ಅಂದ್ರೆ ದಿಕ್ಕ ಹೇಳ್ತೀಯಲ್ಲ. ನೀವು ಇನ್ನು ಒಂದು 5 ನಿಮಿಷದಲ್ಲಿ ಒಳ್ಳೆ ಶುಭವಾರ್ತೆ ಕೇಳ್ತೀರ. ಶುಭವಾರ್ತೆನಾ? ಯಾ, ಗುಡ್ ನ್ಯೂಸ್. ನಾಣಿ, ಗುಡ್ ನ್ಯೂಸ್ ಅಂದೆ ಅಲ್ಲೇನೋ ಶಬ್ದ ಕೇಳ್ತಿದೆ. ಅಂದ್ರೆ ಸರ್, ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ, ಏನಾದ್ರೂ ನಡಿಬಾರ್ದು ನಡೀತು ಅಂದ್ಕೋ. ನನಗ್ ಜಾತಕ ಹೇಳಿದ್ದಕ್ಕೆ ನಿನ್ ಜೀವನ ತಲೆ ಕೆಳಗೆ ಮಾಡ್ಬಿಡ್ತೀನಿ. ಅಯ್ಯೋ ಚಿಕ್ಕಮ್ಮ, ಏನಾಯ್ತು? ಏನಿಲ್ಲಪ್ಪ, ಊಟ ಜೀರ್ಣ ಆಗಿಲ್ಲ ಅನ್ಸತ್ತೆ. ಏನೋ ಫುಡ್ ಪಾಯ್ಸನಾ? ನಾಣಿ, ಗುಡ್ ನ್ಯೂಸ್ ಅಂದೆ. ಪಂಚಾಂಗದಲ್ಲಿ ಫುಡ್ ಬಗ್ಗೆ ಏನು ಬರ್ದಿಲ್ಲ ಸರ್. ನನ್ ತಲೆಗೆ ಏಟಾಗತ್ತೆ ಅನ್ನೋ ವಿಷಯ ಬರ್ದಿತ್ತ ದಡ್ಡ? ಮನೇಲಿ ಇವತ್ತು ಅಡಿಗೆ ಯಾರು ಮಾಡಿದ್ದು? ಅತ್ತೆ ನೀವಾ? ನಾನಲ್ಲಪ್ಪ, ನಿಮ್ ಚಿಕ್ಕಮ್ಮನೆ. ಏನ್ ಚಿಕ್ಕಮ್ಮ, ದಿನ ಮಾಡ್ದಾಗೆ ಮಾಡಿದ್ದೀನಿ. ತರಕಾರಿ ಎಲ್ಲಿಂದ ತಗೊಂಡ್ರಿ? ನಾಣಿ, ಅವ್ರಿಗೆ ಕಾಲ್ ಮಾಡ. ಏನ್ರಿ, ನೀವು ಸ್ವಲ್ಪ ಸುಮ್ನೆ ಇರಿ. ನಿನಗ್ ಗೊತ್ತಾಗಲ್ಲ ಗಂಗಾ, ವಾಂತಿ ಅಷ್ಟೇ ಆಗಿದ್ದಕ್ಕೆ ಸರಿ ಹೋಯ್ತು. ಇನ್ನೇನಾದ್ರೂ ಆಗಿದ್ರೆ? ಏನಾಯ್ತಮ್ಮ? ಫೋನ್ ಮಾಡ ಅವ್ರಿಗೆ. ಮಾಡ್ತಿದ್ದೀನಿ ಸರ್. ಏನಿಲ್ಲ ರೀ. ಏನಾಯ್ತಮ್ಮ? ಗಂಗಾ ವಾಂತಿ ಮಾಡ್ಕೊಂಡ್ಲು ಅಜ್ಜಿ. ಅದಕ್ಕೆ ಕಾರಣ ಹಾಳಾಗಿರೋ ತರಕಾರಿ ಅನ್ಸುತ್ತೆ. ಅವ್ರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ಬೇಕು. ನಾಣಿ, ನಿನಗೆ ಕಾಲ್ ಮಾಡು ಅಂತ ಹೇಳಿದಾನೆ. ನೀನ್ ಸುಮ್ನೆ ಇರೋ. ಏನಮ್ಮ, ವಾಂತಿ ಆಯ್ತಾ?
ರಾಸ್ಕಲ್ಸ್ ಈಡಿಯಟ್ಸ್, ಮನುಷ್ಯರು ಪ್ರಾಣ ಜೊತೆ ಆಟ ಆಡ್ತಾರ, ಅವ್ರನ್ನ ಸುಮ್ಮನೆ ಬಿಡಲ್ಲ. ಏನ್ ಮಾಡ್ತಿದ್ಯಾ ನನಗೆ ಕಾಲ್ ಮಾಡುವಂದಲ್ಲ, ಸ್ವಲ್ಪ ಕೂಡ ನಿನ್ ಮ್ಯಾನಸ್ ಇಲ್ಲ ನಿಮ್ಗೆ? ಯಾರಿಗೂ ಫೋನ್ ಮಾಡೋ ಅವಶ್ಯಕತೆ ಇಲ್ಲ ಕಣ. ಅವ್ರನ್ನ ಸುಮ್ನೆ ಬಿಡಬಾರ್ದು ಅಜ್ಜಿ, ಗಂಗನ್ಗೆ ಕಷ್ಟ ಆಗ್ತಿದೆ. ಗಂಗನ್ಗೆ ಕಷ್ಟ ಆಗಿಲ್ಲಪ್ಪ, ಅವಳಿಗೆ ಮಾವಿನಕಾಯಿ. ಏನು ಮಾವಿನಕಾಯಿ ಪ್ರಾಬ್ಲಮ್? ನಾನೆ ಆ ಹಣ್ಣು ಮಾರೋನಿಗೆ ಕಾಲ್ ಮಾಡು, ಟ್ರ್ಯಾಕ್ಟರ್ ತಂದು ಅವನ ತೋಟನೆಲ್ಲ ನೆಲಸಮ ಮಾಡ್ತೀನಿ. ಏನು ಸರ್, ಮೇಡಮ್ ಈಗ ಉಳಿ ಮಾವಿನಕಾಯಿ ತಿನ್ಬೇಕು ಅನ್ಕೋತಾ ಇದ್ದಾರೆ. ಯಾಕೆ ಆಗಿರೋ ವಾಮಿಟಿಂಗ್ ಸಾಲ್ದ? ಮತ್ತೆ ಇನ್ನೇನಾದ್ರೂ ಆಗ್ಬೇಕಾ? ಏನು ಬೇಕಾಗಿಲ್ಲ. ನೀವು ಟ್ಯೂಬ್ಲೈಟ್ ಅನ್ಕೊಂಡಿದ್ದೆ, ಆದ್ರೆ ನೀವು ಜೀರೋ ಏಟ್ಸ್ ಬಲ್ಬ್ ತರ ಬಿಹೇವ್ ಮಾಡ್ತಿದ್ದೀರಾ. ನಿಮ್ ಮನೆಗೆ ಹೊಸ ಮೆಂಬರ್ ಬರ್ತಿದ್ದಾರೆ. ಮತ್ತೆ ಅವ್ನು ಯಾರಯ್ಯ? ಇರೋವ್ರೇ ಸಾಕಾಗಿದೆ. ಏನ್ ಸರ್ ನೀವು, ಏನೇ ಆದ್ರೂ ಇಂಡೈರೆಕ್ಟ್ ಆಗಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಡೈರೆಕ್ಟ್ ಆಗಿ ಹೇಳು ಅಂದ್ರೆ ಹೆಂಗೆ? ತಲೆ ತಲಾಂತರದಿಂದ ಜನ ಹೀಗೆ ಅರ್ಥ ಮಾಡ್ಕೋತಾ ಇರೋದು. ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ಹೇಗೆ? ಏನ್ ನನಗೆ ಅರ್ಥ ಆಗದೆ ಇರೋದು? ನೀನೇ ಹೇಳಮ್ಮ. ಏನ್ರಿ, ಒಂದ್ಸಲ ಇಲ್ಲಿ ಬನ್ನಿ, ಬೆಡ್ರೂಮ್ ಹೋಗೋಣ. ಅಬ್ಬಾ ಅದಲ್ಲ ರೀ, ಇನ್ನೂ ಸ್ಟೊಮಕ್ ಅಪ್ಸೆಟ್ ಆಗಿದ್ಯಾ? ಏಯ್ ಹೇಳು ಗಂಗಾ, ಅಪ್ಸೆಟ್ ಆಗಿದ್ರೆ ಹಾಸ್ಪಿಟ್ಲಿಗೆ ಹೋಗೋಣ ಬಾ. ನಮ್ಮ ಮನೆಗೆ ಪುಟ್ಟು ಜೈಸೂರ್ಯ ಬರ್ತಿದ್ದಾನೆ. ಜೂನಿಯರ್ ಜೈ ಬರ್ತಿದ್ದಾರೆ. ಏನು ಅರ್ಜೆಂಟ್ ಆಗಿ ಸಿಗ್ಬೇಕು ಅಂದ್ರಿ? ಏನಾದ್ರೂ ಇದ್ರೆ ಫೋನಲ್ಲೇ ಹೇಳ್ಬೋದಲ್ಲ. ಫೋನಲ್ಲಿ ಹೇಳಿದ್ರೆ ಎಲ್ಲಿ ನಿನ್ ಎದೆ ಒಡ್ದು ಹೋಗುತ್ತೋ ಅಂತ ಡೈರೆಕ್ಟ್ ಆಗಿ ಹೇಳೋಕೆ ನೀನ್ ಇಲ್ಲಿ ಕರೆದಿದ್ದಮ್ಮ. ಏನು ಅಂತ ಹಾರ್ಟ್ ಬ್ರೇಕಿಂಗ್ ನ್ಯೂಸ್, ಗಂಗಾ ಪ್ರೆಗ್ನೆಂಟ್ ಆಗಿದ್ದಾಳಮ್ಮ. ಹೋಗಿ ಪ್ರಾಣ ಇದೆಯಲ್ಲೋ ಅಂತ ನೋಡು. ಅಮ್ಮ ನಿತ್ಯ, ನಿತ್ಯ, ನಿತ್ಯ ಹೇಳದ್ನಲ್ಲಮ್ಮ ಶಾಕ್ ಆಗ್ತೀಯ ಅಂತ. ಇದ್ಯಾವಾಗಾಯ್ತು? ಈಗಷ್ಟೇ ಈ ವಿಷಯ ತಿಳಿಯಿತು. ಸಂಕ್ರಾಂತಿ, ಯುಗಾದಿ, ದಸರಾ, ದೀಪಾವಳಿ ಒಟ್ಟಿಗೆ ಆಗ್ತಿದೆ ಅನ್ನೋ ಹಾಗೆ ಮನೆಯೆಲ್ಲ ಸಂಭ್ರಮದಲ್ಲಿ ತೇಲಾಡ್ತಿದೆ. ಇದು ನಮ್ಗೆ ಇನ್ನೊಂದ್ ಸೋಲಮ್ಮ, ಗಂಗಾ ಇನ್ನೊಂದ್ ಮೆಟ್ಲು ಮೇಲ್ ಹೋದ್ಲು. ಇನ್ನ ಗಂಗಾನ್ ತಡಿಯಾಗೆ ನಮ್ಮಿಂದ ಆಗಲ್ಲ, ಎಲ್ಲ ನಿಲ್ಸಿ ಕೈ ಕೊಟ್ಕೊಂಡು ನಿಂತ್ಕೋಬೇಕು. ಗಂಗಾನ ಬಗ್ಗಿಸ್ಬೇಕು ಅಂದ್ರೆ ಇದೊಂದೇ ದಾರಿ. ನಾವು ಸೋಲ್ಬಾರ್ದು, ಹೇಗಾದ್ರೂ ಗೆಲ್ಬೇಕು.
ಹೇಗ್ ಗೆಲ್ಲೋದಮ್ಮ? ನನ್ನ ಹತ್ರ ಒಂದು ಪ್ಲಾನ್ ಇದೆ.